ಬಗೆದಷ್ಟು ಬಯಲಾಗ್ತಾ ಇದೆ ಕೆಇಇ ಪರೀಕ್ಷಾ ಅಕ್ರಮ. ಕಿರಾಣಿ ಅಂಗಡಿಯಲ್ಲಿ ಎಣ್ಣೆ ವ್ಯಾಪಾರಕ್ಕೆ ಅವಕಾಶ ಕೊಡಿ. ಅಬಕಾರಿ ಅಧಿಕಾರಿಗಳಿಗೆ ವಿಶೇಷ ಮನವಿ. ಎಲ್ಲದರ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಉತ್ತರ ಪ್ರದೇಶದಲ್ಲಿ ಭೀಕರ ದುರಂತ ಸಂಭವಿಸಿದೆ. ಟ್ರ್ಯಾಕ್ಟರ್ ಮಗುಚಿ 22ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಮಾಘ ಹುಣ್ಣಿಮೆ ಹಿನ್ನೆಲೆ ಹರಿದ್ವಾರಕ್ಕೆ ಟ್ರ್ಯಾಕ್ಟರ್ನಲ್ಲಿ 32ಕ್ಕೂ ಹೆಚ್ಚು ಭಕ್ತರು ತೀರ್ಥಯಾತ್ರೆಗೆ ಹೊರಟಿದ್ರು. ಈ ವೇಳೆ ಉತ್ತರ ಪ್ರದೇಶದ ಕಸ್ಗಂಜ್ನಲ್ಲಿ ಟ್ರ್ಯಾಕ್ಟರ್ ಕೆರೆಗೆ ಹೊರಟಿದೆ. ಪರಿಣಾಮ 7 ಮಂದಿ ಮಕ್ಕಳು ಸೇರಿ 22ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಹಲವರಿಗೆ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜೆಸಿಬಿ ಮೂಲಕ ಮೃತದೇಹಗಳನ್ನು ಮೇಲಕ್ಕೆತ್ತಲಾಗಿದೆ. ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಇನ್ನು ದುರಂತದಲ್ಲಿ ಮೃತಪಟ್ಟವರಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಸಂತಾಪ ಸೂಚಿಸಿದ್ದಾರೆ. ಕೊಚ್ಚಿಮಲ್ ನೇಮಕಾತಿ ಹಗರಣ ಸಂಬಂಧ ಎರಡನೇ ದಿನವೂ ಕಾಂಗ್ರೆಸ್ ಶಾಸಕ ನಂಜೇಗೌಡ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ನಿನ್ನೆ ಬರೋಬ್ಬರಿ 11 ಗಂಟೆಗಳ ಕಾಲ ನಂಜೇಗೌಡ ಹಾಗೂ ಪುತ್ರ ವಿಚಾರಣೆಯನ್ನ ಎದುರಿಸಿದ್ರು. ಇವತ್ತು ಮತ್ತೆ ದಾಖಲಾತಿಗಳೊಂದಿಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಮುನ್ನ ಮಾತನಾಡಿದಂತಹ ಶಾಸಕ ನಂಜೇಗೌಡ, ಇಡಿ ಅಧಿಕಾರಿಗಳು ನಿನ್ನೆ ಸುದೀರ್ಘ ವಿಚಾರಣೆಯನ್ನ ಮಾಡಿದ್ದಾರೆ. ಈ ವೇಳೆ ಹಲವು ದಾಖಲೆಗಳನ್ನ ಕೇಳಿದ್ರು. ಹೀಗಾಗಿ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೀನಿ. ದೇವರಿದ್ದಾನೆ, ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದೆ ಅಂತ ತಿಳಿಸಿದ್ರು. ಹೋಗ್ತೀನಿ, ಕೆಲವು ಪೇಪರ್ಸ್ ಎಲ್ಲ ಕೇಳಿದ್ರು, ಇವತ್ತೆಲ್ಲ ಕೊಡ್ತಾ ಇದ್ದೀನಿ. ನಿನ್ನೆ ಕೂಡ ನಿನ್ನೆ 11:30 9:45 ರಾತ್ರಿ ಆಗಿದೆ. ನಾವೆಲ್ಲ ರೀತಿ ಅವ್ರು ಏನು ಕೇಳಿದ್ರು ಅದಕ್ಕೆಲ್ಲ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕೂಡ ಕೆಲವು ಪೇಪರ್ಸ್ ಕೇಳಿದರೆ ತಗೊಂಡು ಕೊಡ್ತಾ ಇದ್ದೀನಿ. ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿರೋಂಥವುದೇ. ದೇವರವನೇ, ನನಗೆ ಸಂವಿಧಾನದ ಮೇಲೆ ಮತ್ತು ನ್ಯಾಯದ ಮೇಲೆ ನಂಬಿಕೆ ಇದೆ. ಮುಂದಿನಲ್ಲಿ ನೋಡೋಣ ಅದನ್ನು ಏನಾಗುತ್ತೆ. ಕೆಇಎ ಪರೀಕ್ಷಾ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇದೆ. ಸರ್ಕಾರಿ ನೌಕರಿಗೆ ಸೇರಿದಂತಹ ಒಂದೇ ತಿಂಗಳಲ್ಲಿ ಹಾಸ್ಟೆಲ್ ವಾರ್ಡನ್ ಜೈಲು ಪಾಲಾಗಿದ್ದಾನೆ. ಸಮಾಜ ಕಲ್ಯಾಣ ಇಲಾಖೆಯ ಚಿಕ್ಕಬಳ್ಳಾಪುರದ ವೃತ್ತಿಪರ ಹಾಸ್ಟೆಲ್ ವಾರ್ಡನ್ ಬಸವರಾಜ ಸಿಐಡಿ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ಪರೀಕ್ಷಾ ಅಕ್ರಮದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಹಾಗೂ ಪರೀಕ್ಷಾ ಮೇಲ್ವಿಚಾರಕರಿಗೆ ಹಣ ನೀಡಿದ ಆರೋಪದ ಅಡಿಯಲ್ಲಿ ಅರೆಸ್ಟ್ ಆಗಿದ್ದಾನೆ. ಇತನ ವಿರುದ್ಧ ಕಲಬುರಗಿಯ ಅಶೋಕ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವುದಕ್ಕೆ ಪ್ರಿನ್ಸಿಪಾಲ್ರಿಗೆ ಬಸವರಾಜ ಯಾಳವರ್ 40 ಲಕ್ಷ ರೂಪಾಯಿಯನ್ನ ನೀಡಿದ್ದ ಎಂಬ ಸ್ಫೋಟಕ ಮಾಹಿತಿ ಸಿಐಡಿ ವಿಚಾರಣೆ ವೇಳೆ ಬಯಲಾಗಿದೆ. ಇನ್ನು ಪ್ರಕರಣದಲ್ಲಿ ಬಸವರಾಜ್ ಯಾಳವಾರ್ 15ನೇ ಆರೋಪಿಯಾಗಿದ್ದಾನೆ. ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟಕ್ಕೆ ಅನುಮತಿ ಕೋರಿರುವ ಘಟನೆ ಚಿತ್ರದುರ್ಗದಲ್ಲಿ ಬೆಳಕಿಗೆ ಬಂದಿದೆ. ಹಿರಿಯೂರು ತಾಲೂಕಿನ ಹೊಸನಾಯಕರಹಟ್ಟಿ ಗ್ರಾಮದ ಚಂದ್ರಶೇಖರ್ ಹಲವು ಬಾರಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಸಿದ್ರು, ಆದರೆ ಪ್ರಯೋಜನವಾಗಿಲ್ಲ. ಹೀಗಾಗಿ ಕಿರಾಣಿ ಅಂಗಡಿಯಲ್ಲಿ ಮದ್ಯ ಮಾರಾಟಕ್ಕೆ ಉತ್ಸುಕನಾಗಿದ್ದೇನೆ, ಮದ್ಯ ಮಾರಾಟಕ್ಕೆ ಅನುಮತಿ ಕೊಡಿ ಅಂತ ಅಬಕಾರಿ ಇಲಾಖೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಪತ್ರ ಬರೆದಿದ್ದಾರೆ. ಈ ಪತ್ರ ಎಲ್ಲೆಡೆ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆ ಶುರುವಾಗಿದೆ. ಒಂದು ವೇಳೆ ಅವಕಾಶ ನೀಡದಿದ್ರೆ ಕಚೇರಿಗಳ ಮುಂದೆ ಬುಟ್ಟಿಯಲ್ಲಿ ಮದ್ಯ ಇಟ್ಕೊಂಡು ಮಾರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಇವತ್ತು ಮಾಘ ಹುಣ್ಣಿಮೆ. ರಾಜ್ಯದ ಹಲವು ದೇವಸ್ಥಾನಗಳಿಗೆ ಭಕ್ತರ ದಂಡೆ ಹರಿದು ಬರ್ತಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲ ಫುಲ್ ರಶ್ ಆಗಿತ್ತು. ಬೆಳಗ್ಗೆಯಿಂದನೇ ಆಗಮಿಸಿ ವಿಶೇಷ ಪೂಜೆ ಪುರಸ್ಕಾರಗಳಲ್ಲಿ ಭಕ್ತರು ತೊಡಗಿದ್ರು. ಕಾವೇರಿ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಶಕ್ತಿ ದೇವತೆಯ ದರ್ಶನ ಪಡ್ಕೊಂಡು ಭಕ್ತರು ಪುನೀತರಾದ್ರು. ಅತ್ತ ಕೊಪ್ಪಳದ ಹುಲಿಗೆಮ್ಮ ದೇಗುಲಕ್ಕೂ ಭಕ್ತ ಸ್ತೋಮವೇ ಹರಿದು ಬಂದಿತ್ತು. ಬರಗಾಲದ ಹಿನ್ನೆಲೆಯಲ್ಲಿ ಭಕ್ತರು ಸ್ನಾನಕ್ಕಾಗಿ ಪರದಾಡಿದ್ರು. ತುಂಗಾಭದ್ರಾ ಜಲಾಶಯದಿಂದ ನೀರು ಬಿಡುವಂತೆ ಆಗ್ರಹಿಸಿದ್ರು, ಆದರೆ ನೀರು ಬಿಟ್ಟಿಲ್ಲ. ಹೀಗಾಗಿ ಗಬ್ಬಿದು ನಾರ್ತಾ ಇರೋ ನೀರಲ್ಲೇ ಭಕ್ತರು ಸ್ನಾನ ಮಾಡಿದ್ರು. ಹುಲಿಗೆಮ್ಮನ ದೇವಸ್ಥಾನಕ್ಕೆ ಬಂದಿರಿ ಸರ್, ಜಳಕ ಮಾಡಕ್ ನೀರಲ್ರಿ ಸರ್, ಮೈ ಎಲ್ಲ ತಿಂಡಿ ಅದಾವ್ರಿ, ಕುಡಿಲಾಕ ನೀರಲ್ರಿ, ಜಳಕ ಮಾಡಕ್ ನೀರಲ್ರಿ, ಮೈ ತೊಕೊನಕ್ ನೀರು ಭಾಳ ವಲ್ಸದವ್ರಿ. ತುಂಗಭದ್ರ ಡ್ಯಾಮ್ ಮುಂದಾನ ಐತ್ರಿ, ನೀರು ಬಿಡ್ಬೇಕಾಗಿತ್ರಿ, ಬಿಟ್ಟಿಲ್ರಿ ನೀರು, ಎಲ್ಲೆಲ್ಲೇ ಬಿಟ್ಟಾರ್ರಿ, ಇಲ್ಲಿ ಬಿಟ್ಟಿಲ್ರಿ. ದಾವಣಗೆರೆ ಜಿಲ್ಲೆಯ ಹರಿಹರದ ಐತಿಹಾಸಿಕ ದೇವಾಲಯ ಹರಿಹರೇಶ್ವರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಭರತ ಹುಣ್ಣಿಮೆಯ ಮೇಷ ಲಗ್ನದಲ್ಲಿ ನಡೆದ ರಥೋತ್ಸವದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಲಕ್ಷಾಂತರ ಮಂದಿ ಭಕ್ತರು ಸಾಕ್ಷಿಯಾಗಿದ್ದಾರೆ. ರಥೋತ್ಸವದಲ್ಲಿ ಪಾಲ್ಗೊಂಡ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿಯ ನಡುವಿನ ವಾಕ್ಸಮರ ದಿನದಿಂದ ದಿನಕ್ಕೆ ಹೊಸ ರೂಪ ಪಡಿತಾ ಇದೆ. ಈ ನಡುವೆ ದರ್ಶನ್ ವಿರುದ್ಧ ಸಾಲು ಸಾಲು ದೂರುಗಳು ದಾಖಲಾಗ್ತಿವೆ. ಇದು ಪೊಲೀಸರಿಗೆ ಟೆನ್ಷನ್ ತರಿಸಿದೆ. ಸಾರ್ವಜನಿಕ ಸಮಾರಂಭದಲ್ಲಿ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಾರೆ. ಹೇಗೆ ಬಹಿರಂಗ ಹೇಳಿಕೆ ನೀಡಿದ್ರೂ ಹಾಗೆ ಬಹಿರಂಗ ಕ್ಷಮೆ ಆಚರಿಸಬೇಕು ಅಂತ ಮಹಿಳಾ ಸಂಘಟನೆಗಳು ಪಟ್ಟು ಹಿಡಿದಿದ್ದಾವೆ. ಅಲ್ಲದೆ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿರೋದ್ರಿಂದ ಪ್ರತ್ಯೇಕವಾಗಿ ವಿಚಾರಣೆ ಮಾಡಬೇಕಾ, ಎಲ್ಲವನ್ನೂ ಒಂದೇ ಕಡೆಗೆ ಇರಿಸಿ ವಿಚಾರಣೆ ನಡೆಸಬೇಕಾ ಅನ್ನೋ ಚರ್ಚೆ ನಡೆದಿದೆ. ಸದ್ಯ ಮಹಿಳಾ ಆಯೋಗ ಪ್ರತ್ಯೇಕವಾಗಿ ವಿಚಾರಣೆ ಮಾಡಬೇಕಾಗಿರೋದ್ರಿಂದ ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಲಾಲ್ಬಾಗ್ ಬೆಂಗಳೂರಿನ ಪ್ರವಾಸಿ ತಾಣ
ಹಚ್ಚ ಹಸಿರು ಸೌಂದರ್ಯ ಹಾಗೂ ಶುದ್ಧ ಗಾಳಿ, ಪೀಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡೋಕೆ ನಿತ್ಯ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ. ಆದ್ರೆ ಈ ಆವರಣದಲ್ಲಿ ಕೆಲ ಪ್ರೇಮಿಗಳು ಮೈಮರೆತು ಅಸಭ್ಯವಾಗಿ ವರ್ತಿಸ್ತಾರೆ. ಇದರಿಂದ ಪ್ರವಾಸಿಗರಿಗೆ ಮುಜುಗರ ತರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಲು ಲಾಲ್ಬಾಗ್ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಲಾಲ್ಬಾಗ್ನಲ್ಲಿ ಒಟ್ಟು 104 ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಹೆಚ್ಚಾಗಿ ಪ್ರೇಮಿಗಳು ಧನ್ವಂತರಿ ಗೇಟ್ ಕಲ್ಲು ಬಂಡೆ ಜಾಗದಲ್ಲಿಯೇ ಅಸಭ್ಯವಾಗಿ ವರ್ತಿಸ್ತಾರೆ ಅಂತ ವಾಕರ್ಸ್ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಮೌಖಿಕ ದೂರನ್ನ ನೀಡಿದ್ದಾರೆ. ಹೀಗಾಗಿ ಬೆಳಗ್ಗೆಯಿಂದ ಸಂಜೆಯ ತನಕ ಲಾಲ್ಬಾಗ್ ಭದ್ರತಾ ಸಿಬ್ಬಂದಿ ಗಸ್ತು ತಿರುಗ್ತಾ ಇರ್ತಾರೆ. ಪಾರ್ಕ್ಸ್ ಮೇಲೆ ಎಲ್ಲಾ ತರ ಜನನೂ ಬರ್ತಾರೆ ಇಲ್ಲಿ. ಬಟ್ ಏನಂದ್ರೆ ತುಂಬಾ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರೆ ಇದು ಪಬ್ಲಿಕ್ ಪ್ಲೇಸ್ ಆಗಿರೋದ್ರಿಂದ ಸಹಜವಾಗಿ ನಾವು ಅದನ್ನ ಕೇರ್ ತಗೊಳ್ಳೇಬೇಕು. ಸೊ ಅಂತ ಕೇಸಸ್ ಅಲ್ಲಿ ನಮ್ಮಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಎಲ್ಲ ಸ್ವಲ್ಪ ಅವರಿಗೆ ಕಾಶನ್ ಮಾಡ್ತಾರೆ ವಿಜಲ್ನೆಲ್ಲ ಹಾಕ್ಬಿಟ್ಟು. ಅದನ್ನು ನಾವು ಕೂಡ ಹೇಳಿದ್ದೀವಿ, ಬಟ್ ತುಂಬ ದೂರದಿಂದಲೇ ಸ್ವಲ್ಪ ಅದನ್ನು ನೀವು ಕಂಟ್ರೋಲ್ ಮಾಡಿ ಅಂತ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆ ಥರನೇ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣದಿಂದ ಅವರಿಗೆ ಏನಂತಾರೆ ಪ್ರೈವೇಸಿ ಹಾಳಾಗಬಾರ್ದು, ಯಾರ್ದು ಕೂಡ ಆಗಬಾರ್ದು. ಸೊ ಅದನ್ನು ಕೂಡ ಗಮನದಲ್ಲಿಟ್ಟು ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ಎಲ್ಲ ಕಡೆಯೂ ಸಿ ಸಿ ಟಿ ವಿ ಕ್ಯಾಮ್ರಾಸು ಸಹ ನಮ್ಮಲ್ಲಿದೆ. 104 ಕ್ಯಾಮ್ರಾಸ್ ಸೋಫಾರ್ ಈಗ ನಾವು ಹಾಕ್ತಾ ಇದ್ದೀವಿ. ಮತ್ತು ಫ್ಲಾಶ್ ಶೋನು ಕೂಡ ಇನ್ನೊಂದು ಸ್ವಲ್ಪ ಅಡಿಷನ್ ಮಾಡ್ತೀವಿ.